Hey guys, welcome back to my channel. Nanu nimma Ramya. Ellaru hegidira? Ellaru chenagidira ankondidini. Nanu kuda tumba chenagidini and super agidini. So ivattu thumbnail nodidagle nimge gottagirutte yenu video anta. Idu yadu sponsor video alla, nanna personal experience. Nanu idanna ondu 6 months munche kuda ee clothes nallinda tagondidde. So yenidu ellanu details la continue martini, okay na? So ee video ishta aadre like maadi, share maadi, subscribe maadkoli. And सब्सक्राइब मेले पक्ल कुटी बेल आइकन अद्न प्रेस नान यदे ता वीडियो हाकू निम्हे बेग नोटिफिकेशन एंड ता वीडियो वीडियो लाइक ओके ना सो वीडियो लेट बेड़ा स्टार्ट नानीवत तोरस्ता प्लाजो सेट्स सो इत नान पर्चे मादी बंदू अरकेरे गेट हत्र बनारघट्ट रोड अरकेरे गेट हत्र इरुवंत ड्रेस सर्कल अंत अल्ली शोरूम अल्ली सो तुम्बा चेन्नागिदे ईग निमगे पोतीस आ तर अदरल्ले इदु ओंदु शोरूम ಬಟ್ಟೆಗಳಂತಾನೆ ನಿಮಗೆ ಇಲ್ಲಿ 3 ಫ್ಲೋರ್ಸ್ ಇರುತ್ತೆ ಸೋ ಕೆಳಗಡೆ ಬಂದು ಫುಲ್ ಲೇಡೀಸ್ ಸೆಕ್ಷನ್ ಇರುತ್ತೆ ಮೇಲೆ ಬಂದು ನಿಮಗೆ ಜೆಂಟ್ಸ್ ಸೆಕ್ಷನ್ ಇರುತ್ತೆ ಅಂಡ್ ನಿಮಗೆ ಜುವೆಲರೀಸ್ ಎಲ್ಲಾ ತರ ಇದೆ ಇದು ನಾನು ಆಲ್ರೆಡಿ ಒಂದ್ಸಲ ಶಾರ್ಟ್ ವಿಡಿಯೋ ಮಾಡಿದಿನಿ ಅದನ್ನ ಬೇಕಾದ್ರೆ ನಾನು ಲಿಂಕ್ ಕೊಟ್ಟಿರ್ತೀನಿ ಸೋ ನೀವು ಅಲ್ಲಿ ಚೆಕ್ ಮಾಡಬಹುದು ಸೋ ಇಲ್ಲಿ ನಾನು ಏನು ಪರ್ಚೇಸ್ ಮಾಡಿದೆ ಈಗ ನಮಗೆ ವಿಶು ಹಬ್ಬ ಬಂತಲ್ವಾ ಸೋ ನಾನು ಮೊನ್ನೆ ವಿಶು ಹಬ್ಬಕ್ಕೆ ಹಾಕಿದ ಒಂದು ಪ್ಲಾಜೋ ಸೆಟ್ ನೀವು ನೋಡಿರಬಹುದು ಬ್ಲೂ ಕಲರ್ ಅದು ತುಂಬಾ ಚೆನ್ನಾಗಿತ್ತು ಸೋ ಅದನ್ನ ಎಲ್ಲಿ ಪರ್ಚೇಸ್ ಮಾಡಿದೆ ಏನು ಅಂತ ನಾನು ನಿಮಗೆ ಹೇಳ್ತೀನಿ ಅಂತ ಹೇಳಿದೆ ಸೋ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದೀನಿ ಸೋ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೊಂಡಿದ್ದೀನಿ ಅಂಡ್ ನೀವು ನಂಬ್ತಿರೋ ಇಲ್ವೋ ಈ ಸೆಟ್ಸ್ ನ ನಾನು ನಾನು ಟೋಟಲ್ ಆಗಿ ಅಲ್ಲಿ ಈ ಸಲ ಹೋದಾಗ तगोंडिद बंदबिट्टु मूर सेट्स अंद्रे मूर ड्रेसस तगोंडे विथ पैंट एंड टॉप अंद्रे प्लाजो सेट्स सो इदक्के एष्टु आयितु गोत्ता नीवु नम्तीरा जस्ट 1110 1110 गे निमगे 3 प्लाजो सेट्स सिगुत्ते सो इतु निम्गे ईग आन्लैन अल्ले होद्रू कूड प्लाजो सेट्स बंद मिनिमम 400 इरुत्ते बट इल्ली निमगे पर एट 350 समथिंग बीळुत्ते सो 1010 ಗೆ ನೀವು ಆರಾಮಾಗಿ ನೀವು ಈ ಪ್ಲಾಜೋ ಸೆಟ್ಸ್ ನ ತಗೋಬಹುದು ಅಂಡ್ ಇದು ಕಂಪ್ಲೀಟ್ ಕಾಟನ್ ಆಗಿರುತ್ತೆ ನಿಮಗೆ ಡೈಲಿ ವೇರ್ ಆಗಿರಬಹುದು ಅಥವಾ ಆಫೀಸ್ ಗೆ ಹೋಗೋದು ಕೆಲವರಿಗೆ ಈಗ ಆಫೀಸ್ ಗೆ ಹೋಗೋರಿಗೆ ಸ್ಕೂಲ್ ಕಾಲೇಜ್ ಸ್ಟೂಡೆಂಟ್ಸ್ ಗೆ ಆಗಿರಬಹುದು ಜೀನ್ಸ್ ಎಲ್ಲಾ ಇಷ್ಟ ಇರಲ್ಲ ಸೋ ಅಂತವರಿಗೆ ಈ ಪ್ಲಾಜೋ ಸೆಟ್ಸ್ ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅಂಡ್ ಈಗ ಸಮ್ಮರ್ ಆಗಿರೋದ್ರಿಂದ ಸೆಕೆ ಆಗಲ್ಲ ಅದು ಅಲ್ಲದೆ ಕಾಟನ್ ಆಗಿರೋದ್ರಿಂದ ನಿಮಗೆ ತುಂಬಾ ಕಂಫರ್ಟಬಲ್ ಆಗಿರುತ್ತೆ ಅಂಡ್ ಟು ಬಿ ಫ್ರಾಂಕ್ ನಾನು ಲಾಸ್ಟ್ ಅಂದ್ರೆ ನಾನು ಯಾವಾಗ ವರ್ಕ್ ಗೆ ಹೋಗ್ತಿದ್ದೆ ಆವಾಗ 3 ಸೆಟ್ಸ್ ಸೇಮ್ ಅಲ್ಲೇ ಹೋಗಿ ತಗೊಂಡಿದ್ದೆ ಡಿಸೆಂಬರ್ ಟೈಮ್ ಅಲ್ಲಿ ಅಲ್ಲಿ ಆವಾಗ ತಗೊಂಡು ನಾನು ವಾಶ್ ಕೂಡ ಮಾಡಿದಿನಿ ಬಟ್ಟೆ ಯಾವದೇ ರೀತಿ ಡ್ಯಾಮೇಜ್ ಏನು ಆಗಿಲ್ಲ ಬಟ್ ಕಾಟನ್ ಆಗಿರೋದ್ರಿಂದ ನಾನು ಒಂದಸಲ ವಾಶ್ ಮಾಡಿದ ಮೇಲೆ ಸ್ವಲ್ಪ ನಮಗೆ ಟೈಟ್ ಅಂತ ಅನ್ಸುತ್ತೆ ಬಿಕಾಸ್ ವಾಶ್ ಆದಾಗ ಶಿಂಕ್ ಆಗುತ್ತೆ ಕಾಟನ್ ಅಲ್ವಾ ಅದಕ್ಕೋಸ್ಕರ ಅದೊಂದು ಬಿಟ್ರೆ ಕಲರ್ ಹೋಗೋದಾಗಿರಬಹುದು ಅಥವಾ ಕ್ಲಾತ್ ಅಲ್ಲಿ ಡ್ಯಾಮೇಜ್ ಆಗಿರಬಹುದು ಏನೂ ಆಗಲ್ಲ ಅಂಡ್ ನೀವು ಅದಕ್ಕೆ ನೀವು ಈಗ ಶಿಂಕ್ ಆಗೋದ್ರಿಂದ ಏನು ಮಾಡಬೇಕಂದ್ರೆ ಒಂದ್ ಸೈಜ್ ಸ್ವಲ್ಪ ದೊಡ್ಡ ತಗೊಳ್ಳಿ ಈಗ ಸಪೋಸ್ ನಿಮ್ಮ ಸೈಜ್ M ಆಗಿದ್ರೆ L ತಗೊಳ್ಳಿ ಅವಾಗ ನೀವು ಒನ್ ಟೈಮ್ ಹಾಕಿ ಸೆಕೆಂಡ್ ಟೈಮ್ ಗೆ ನೀವು ವಾಶ್ ಮಾಡಿದಾಗ ನಿಮಗೆ ನಿಮ್ಮ ಸೈಜ್ ಗೆ ಫಿಟ್ ಆಗಿ ಬರುತ್ತೆ ಆ ತರ ನೀವು ತಗೊಳ್ಳಬಹುದು ಅಂಡ್ ನಾನು ಈಗ ಡ್ರೆಸ್ಸಸ್ ಎಲ್ಲಾ ತೋರಿಸ್ತೀನಿ ನಾನು ಈ ಸಲ ಅಂದ್ರೆ ವಿಶುಗೆ ಮೊನ್ನೆ ಅಪ್ಪ ಅಮ್ಮನ ಕರ್ಕೊಂಡು ನಾವು ಬಟ್ಟೆ ತಗೊಳ್ಳಕ ಹೋದಾಗ ನಾನು ಅಲ್ಲಿ ನೋಡಿದೆ ನನಗೆ ಒಂದು ಕೆಲವೊಂದು ಕಲರ್ಸ್ ಇಷ್ಟ ಆಯ್ತು ಅಂಡ್ ನಮ್ಮ ಅಪ್ಪ ಅಮ್ಮ ಸೆಲೆಕ್ಟ್ ಮಾಡ ಅಪ್ಪ ಒಂದು ಕಲರ್ ಸೆಲೆಕ್ಟ್ ಮಾಡಿದ್ರು ಅಮ್ಮ ಒಂದು ಕಲರ್ ಸೆಲೆಕ್ಟ್ ಮಾಡಿದ್ರು ಅಂಡ್ ನನ್ನ ಹಸ್ಬೆಂಡ್ ಒಂದು ಕಲರ್ ಸೋ ಮೂರು ಕಲರ್ನು ಕೂಡ ನಾನು ತಗೊಂಡಿದ್ದೆ ಸೋ ಆ ಮೂರನ್ನು ನಾನು ತೋರಿಸ್ತೀನಿ ಅಂಡ್ ವೇರ್ ಮಾಡಿ ಕೂಡ ತೋರಿಸ್ತೀನಿ ಅಂಡ್ ಲಾಸ್ಟ್ ಟೈಮ್ ನಾನು ತಗೊಂಡಿದ್ದ ಡ್ರೆಸ್ಸಸ್ ನ ಕೂಡ ತೋರಿಸ್ತೀನಿ ಅದು ಇವಾಗ ಹೇಗಿದೆ ಅಂತ ಕೂಡ ನಾನು ಹೇಳ್ತೀನಿ ಓಕೆನಾ सो लेट बेड़ सो वे ड्रेसस ना तोर्सकोल्ता बर्तीनि बनी सो फस्ट ड्रेस बंदबिट्टु पिस्ता ग्रीन कलर दो तुम्बा चेन्नागिदे इदु तुम्बा सॉफ्ट आगिदे इदन्न नानु इवाग फस्ट टॉप तोरिस्तीनि साइड अल्ली निमगे नानु इदु हे वेर माडिदाग हे कानिस्तित्तु अंत नानु निमगे तोरिस्तीनि अदर जोतेगे इल्लू कूड हेळ्तीनि सो इतर बे नु सैज बंद एल सैज नान आक्चुअली एल सैज नं पर्फेक्ट फिट आगे सो इन नेक्स्ट टाइम हादसा एक्सएल तक एल आगो ऐनो गो इली एल सैज नं करेक्ट सो ईर अंड सिंपल ऐन ग्रैंड ड्रेस इष्ट आगल तकबूद जस्ट इली बटन को अंड फुल लेंथ निम्गे ता बटे तक ईर फुल आफ् स्लीव बे सो ईर ಅಂತ ತುಂಬಾ ಚೆನ್ನಾಗಿದೆ ಕ್ಲಾತ್ ಅಂತ ನಾನು ಇದು ಆಲ್ರೆಡಿ ಒಂದಸಲ ವೇರ್ ಮಾಡಿ ಇನ್‌ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಕೂಡ ಸಾರಿ ಇನ್‌ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಕೂಡ ಹಾಕಿದ್ದೀನಿ ವೇರ್ ಮಾಡಿಬಿಟ್ಟು ನೀವು ಬೇಕಾದ್ರೆ ನಾನು ಇನ್‌ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿದ್ರೆ ಲೋಕ್ ಚೆಕ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಅಂಡ್ ಇದರ ಪ್ಯಾಂಟ್ ಬಂದ್ಬಿಟ್ಟು ಈ ತರ ಪ್ಲಾಜೋ ಪ್ಯಾಂಟ್
ಈ ಥರ ಬರುತ್ತೆ. ಫ್ರೀ ಅಂದರೆ ತುಂಬ ಫ್ರೀ ಸೈಜ್ ಆಗಿರುತ್ತೆ, ಫ್ರೀ ಆಗಿರುತ್ತೆ, ಸೆಕೆಗಲ್ಲ. ಆ್ಯಂಡ್ ಟ್ರಾವೆಲ್ ಮಾಡೋರಾದರೆ ಆ್ಯಂಡ್ ಕಾಲೇಜಲ್ಲಿ ಹೋಗಿರೋರಾಗಿರ್ಬೋದು, ಮನೇಲಿರೋಂಥ ಹೌಸ್ ವೈಫ್ಗಾಗಿರ್ಬೋದು, ಇವಾಗ ಡೈಲಿ ಚೂಡಿದಾರ್ಸ್ ಎಲ್ಲ ವೇರ್ ಮಾಡೋರು, ಈ ಥರ ತೊಗೊಂಡ್ರೆ ನೀವು ಆರಾಮಾಗಿ ಮನೇಲಿ ಹಾಕೊಬೋದು. ನಿಮ್ಗೆ ಇರಿಟೇಷನ್ ಆಗಿರ್ಬೋದು ಅಥವಾ ಚುಚ್ಚುತ್ತೆ ಆ ಥರ ಏನೂ ಇರಲ್ಲ. ಸೊ ಇದು ಫಸ್ಟ್ ಬಟ್ಟೆ. ಆ್ಯಂಡ್ ಸೆಕೆಂಡ್ ಒನ್ ಬಂದುಬಿಟ್ಟು ಈ ಬ್ಲೂ ಕಲರ್. ಇದು ಇಂದ ನೀವು ನನ್ನ ವಿಡಿಯೋದಲ್ಲಿ ನೋಡಿರ್ಬೋದು, ವಿಶು ವಿಡಿಯೋದಲ್ಲಿ. ಯಾರು ನೋಡಿಲ್ಲ ಅದನ್ನ ನಾನು ಇಲ್ಲಿ ಲಿಂಕ್ ಹಾಕ್ತೀನಿ, ಹೋಗಿ ಪ್ಲೀಸ್ ಚೆಕ್ ಮಾಡಿ. ನಮ್ಮ ವಿಶು ಸೆಲೆಬ್ರೇಷನ್ ಹೇಗಿತ್ತು, ಹಬ್ಬ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅಂತ ವಿಡಿಯೋದಲ್ಲಿರುತ್ತೆ. ಆ್ಯಂಡ್ ಸೆಕೆಂಡ್ ಬ್ಲೂ ಕಲರ್, ಇದು ನಮ್ಮಪ್ಪ ಸೆಲೆಕ್ಟ್ ಮಾಡಿದ ಕಲರು, ಆ್ಯಂಡ್ ಅದು ಅಮ್ಮ ಸೆಲೆಕ್ಟ್ ಮಾಡಿದ ಕಲರು. ಆ್ಯಂಡ್ ತುಂಬ ಚೆನ್ನಾಗಿದೆ, ನನಗಂತೂ ನನ್ನ ಕಲರ್ಗೆ ಇದು ಸಖತ್ ಮ್ಯಾಚ್ ಆಗ್ತಿತ್ತು, ಅದಕ್ಕೆ ನಾನು ಇನ್ನು ಅವತ್ತು ಮಾರ್ನಿಂಗೇ ವೇರ್ ಮಾಡಿದ್ದೆ. ಸೇಮ್ ಪ್ಯಾಟರ್ನ್ ಇರುತ್ತೆ, ಇಲ್ಲೆಲ್ಲ ಬಟನ್ಸ್ ಇರುತ್ತೆ, ಸೇಮ್ ಕ್ಲಾತ್ ಆ್ಯಂಡ್ ಸೇಮ್ ಆಫ್ ಸ್ಲೀವ್ಸ್ ಇರುತ್ತೆ. ಇದು ಕೂಡ ತುಂಬ ಸಾಫ್ಟ್ ಆಗಿದೆ, ನನ್ನ ಫೇವ್ರೆಟ್ ಇದು, ಕಾರಣ ನನಗೆ ಕಲರ್ ತುಂಬ ಇಷ್ಟ ಆಯಿತು, ನಂಗೆ ತುಂಬ ಚೆನ್ನಾಗಿ ಮ್ಯಾಚ್ ಆಗ್ತಿತ್ತು. ಆ್ಯಂಡ್ ಇದ್ರ ಪ್ಯಾಂಟ್ ಕೂಡ ಬಂದುಬಿಟ್ಟು ಸೇಮ್ ಪ್ಲಾಜೋ ಪ್ಯಾಂಟ್, ಇದರಲ್ಲಿ ಒಂಥರ ಫ್ಲವರ್ ಥರ ಡೆಕೋರೇಷನ್ ಇದೆ, ಗೋಲ್ಡ್ ವಿತ್ ಬ್ಲೂ ಥರ ಬಂದಿದೆ. ಸೊ ತುಂಬ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದವ್ರಿಗೆ, ಫೇರ್ ಇರೋರಿಗೆ. ಅಲ್ಲಿ ಹೆಂಗೆ ಕಲೆಕ್ಷನ್ಸ್ ಅಂದರೆ, ಈಗ ನೀವು ಫೇರ್ ಇದ್ದೀರಂದರೆ ನಿಮಗೆ ಡಾರ್ಕ್ ಕಲೆಕ್ಷನ್ಸ್ ಸಿಗುತ್ತೆ, ಇಲ್ಲ ನೀವು ಮೀಡಿಯಂ ಸ್ಕಿನ್ ಟೋನ್ ಇರೋರಂದರೆ ನಿಮಗೆ ಆ ಕಲರಲ್ಲಿ ಸಿಗುತ್ತೆ. ಸೊ ಕಂಪ್ಲೀಟಾಗಿ ನಿಮಗೆ 3 ಸೆಟ್ಸ್ ಯಾವುದಾದ್ರೂ ಸೆಲೆಕ್ಟ್ ಮಾಡ್ಕೊಬೋದು, ನಿಮ್ಮ ಫೇವ್ರೇಟ್ ಓವರಾಲ್ ಅಲ್ಲಿ ವಾರ್ಡ್ರೋಬಲ್ಲಿ ಇಟ್ಬಿಟ್ಟಿರ್ತಾರೆ, ನಿಮ್ಗೆ ಯಾವ್ದು ಬೇಕಾದ್ರೂ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಆ್ಯಂಡ್ ಏನಾದರೂ ಡ್ಯಾಮೇಜ್ ಇತ್ತು ನಿಮಗೆ ಅಲ್ಲೇ ಅಂದರೆ ಅಲ್ಲೇ ಕ್ವಿಕ್ಕಾಗಿ ಹೇಳಿದ್ರೆ ನೀವು ಪರ್ಚೇಸ್ ಮಾಡಿದ ನೆಕ್ಸ್ಟ್ ಮಿನಿಟೇ ಅಲ್ಲೇ ಸ್ಟಿಚಿಂಗ್ ಮಾಡ್ತಾರೆ, ಸೊ ಅಲ್ಲಿ ಸ್ಟಿಚ್ ಮಾಡಿಸ್ಕೊಂಡು ಬರ್ಬೋದು. ಆ್ಯಂಡ್ ಅಥವಾ ನೀವು ಈಗ ಎಲ್ ಸೈಜ್ ತೊಗೊಂಡಿರ್ತೀರ ಬಟ್ ನಿಮ್ಮ ಸೈಜ್ ಅದು ಆಗಲ್ಲ ಅಂತ ನಿಮ್ಗೆ ಅನಿಸಿದ್ರೆ, ನೀವು ಅಲ್ಲೇ ಹೇಳಿದ್ರೆ ಅವ್ರು ನಿಮಗೆ ನಿಮ್ಮ ಬಾಡಿ ಅಳತೆ ತೊಗೊಂಡು ಲೆಂತ್ ತೊಗೊಂಡು ಅದೇ ಲೆಂತ್ಗೆ ಅಲ್ಲೇ ಹೊಳ್ಕೊಡ್ತಾರೆ. ಆ್ಯಂಡ್ ಅದರ್ಸ್ ಆಲ್ಸೋ ಫಾರ್ ಫ್ರೀ, ಫ್ರೀಯಾಗಿ ಹೊಳ್ಕೊಡ್ತಾರೆ. ಸೊ ಇಷ್ಟೆಲ್ಲ ಎಲ್ ಮಾಡ್ತಾರೆ. ಈಗ ನೀವು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ರೆ ಎಲ್ ಲೆಂತ್ ತೊಗೊಂಡ್ರೆ ಎಲ್ ಸೈಜಲ್ಲಿ, ಸಾರಿ ಎಲ್ ಸೈಜಲ್ಲಿ ತೊಗೊಂಡ್ರೆ ಎಲ್ ಸೈಜಲ್ಲೇ ಬರುತ್ತೆ, ನೀವು ಅದನ್ನ ಆಮೇಲೆ ಮತ್ತೆ ಆಲ್ಟರ್ ಮಾಡ್ಸೋಕ್ಕೆ ಬೇರೆ ಕಡೆ ಕೊಡಬೇಕು. ಬಟ್ ಇಲ್ಲೇ ತೊಗೊಂಡ್ರೆ ನಿಮ್ಗೆ ಇಲ್ಲೇ ಆಲ್ಟರ್ ಮಾಡಿ ನಿಮ್ಮ ಬಾಡಿ ಸೈಜನ್ನ ತೊಗೊಂಡು ಅದೇ ಸೈಜ್ಗೆ ಅವ್ರು ಹೊಲ್ಕೊಡ್ತಾರೆ. ನಿಮಗೆ ಅದು ಫ್ರೀ ಆಫ್ ಕಾಸ್ಟ್, ಯಾವುದೇ ದುಡ್ಡು ಚಾರ್ಜಸ್ ಮಾಡಿದೆ. ಸೊ ನೀವು ನಿಯರ್ ಬೈ ಅರ್ಕೆರೆ ಬನ್ನಾರ್ಘಟ್ಟೆಲ್ಲ ಇದ್ದರೆ ಪ್ಲೀಸ್ ಒಂದ್ಸಲ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ. ಆ್ಯಂಡ್ ಸ್ಯಾರೀಸ್ ಕೂಡ ಎಲ್ಲ ಕಲೆಕ್ಷನ್ಸ್ ಇದೆ, ನಾನು ಇನ್ಯಾವತ್ತಾದರೂ ಹೋದಾಗ ಸ್ಯಾರಿ ಕಲೆಕ್ಷನ್ಸ್ ಎಲ್ಲ ನಾನು ಖಂಡಿತವಾಗ್ಲೂ ತೋರಿಸ್ತೀನಿ, ಓಕೆನಾ? ಸೊ ಆ್ಯಂಡ್ ಥರ್ಡ್ ಡ್ರೆಸ್ ಬಂದುಬಿಟ್ಟು ಇವಾಗ ನಾನು ವೇರ್ ಮಾಡಿರೋದು, ಇದು ಕೂಡ ಇದು ಆ್ಯಕ್ಚುಲಿ ಇವಾಗಲೇ ವೇರ್ ಮಾಡಿದ್ದು ನಾನು, ತುಂಬ ಚೆನ್ನಾಗಿದೆ, ತುಂಬ ಸಾಫ್ಟ್ ಆಗಿದೆ. ಆ್ಯಂಡ್ ಈ ಕಲರ್ ಬಂದುಬಿಟ್ಟು ನನ್ನ ಹಸ್ಬೆಂಡ್ ಸೆಲೆಕ್ಟ್ ಮಾಡಿದ್ದು, ಅವ್ರು ಯೂಶಲಿ ನನಗೆ ಪಿಂಕ್ ಸೂಟ್ ಆಗುತ್ತೆ ಅಂತ ಪಿಂಕ್ ಸೆಲೆಕ್ಟ್ ಮಾಡ್ತಾರೆ. ಸೊ ಇದು ತುಂಬ ಚೆನ್ನಾಗಿದೆ, ಇದು ಕೂಡ ಸೇಮ್ ಲೆಂತ್ ಇದೆ ಆ್ಯಂಡ್ ಸೇಮ್ ಪ್ಯಾಂಟ್ ಕೂಡ ಸೇಮ್ ಸೈಜ್ ಇರುತ್ತೆ. ಆ್ಯಂಡ್ ಇದು ಕೂಡ ಎಲ್ ಸೈಜಲ್ಲೇ ತೊಗೊಂಡೆ. ಆ್ಯಂಡ್ ಇದು ಆಫ್ ಸ್ಲೀವ್ಸ್, ತುಂಬ ಚೆನ್ನಾಗಿದೆ. ಆ್ಯಂಡ್ ಇದೆಲ್ಲ ನೀವು ಈಗ ಆಫೀಸ್ಗೆ ಹೋಗ್ಬೇಕಾದ್ರೆ ಎಲ್ಲನೂ ಆರಾಮಾಗಿ ವೇರ್ ಮಾಡ್ಬೋದು, ತುಂಬ ಸ್ಟೈಲಿಶಾಗಿ. ಇವಾಗ ಆ್ಯಕ್ಚುಲಿ ಪ್ಲಾಜೋ ಪ್ಯಾಂಟ್ಸ್ ಎಲ್ಲ ಟ್ರೆಂಡಿಂಗಲ್ಲಿದೆ ಇವಾಗ, ಆಲ್ಮೋಸ್ಟ್ ಎಲ್ಲರೂ ಪ್ಲಾಜೋ ಸೆಟ್ಸೇ ವೇರ್ ಮಾಡೋದು, ಸಿಂಪಲ್ಲಾಗಿ ಟ್ರೆಂಡಿಂಗಾಗಿ ಕಾಣಿಸುತ್ತೆ ಅಂತ. ಸೊ ನನಗಂತೂ ತುಂಬ ಇಷ್ಟ ಆಗಿದೆ, ನನಗೆ ಇಷ್ಟ ಆಗಿದ್ದಕ್ಕೆ ನಾನು ಹೋಗಿ ತೊಗೊಂಡೆ. ಯೂಶಲಿ ನನ್ನ ಹತ್ರ ಚೂಡಿದಾರ್ಸ್ ಅನ್ನೋದೇ ಇರಲಿಲ್ಲ, ಯಾವಾಗ ಇಲ್ಲಿ ಅಲ್ಲಿ ಹೋದ್ಮೇಲೆ ನಂಗೆ ಇಷ್ಟ ಆಯಿತು, ಅವಾಗಿಂದ ಪರ್ಚೇಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನಂಗೆ ತುಂಬ ಇಷ್ಟ ಆಗಿದೆ. ಸೊ ನಿಮಗೂ ತೋರಿಸೋಣ, ನೀವು ಅಟ್ಲೀಸ್ಟ್ ಯಾರಾದರೂ ಇಷ್ಟ ಇರೋರು, ಆಫೀಸ್ಗೆ ಹೋಗೋರು, ಕಾಲೇಜ್ಗೆ ಹೋಗೋರು ಅಥವಾ ಮನೇಲಿ ಇರುವಂಥವ್ರು. ಆ್ಯಂಡ್ ಇಲ್ಲಿ ನಿಮಗೆ ಸೈಜಸ್ ಸಿಗುತ್ತೆ, ಎಲ್, ಎಮ್, ಸ್ಮಾಲ್, ಅದ್ರ ಜೊತೆಗೆ XL, ಎಲ್ಲ ಥರ ಸೈಜಸ್ ಇರುತ್ತೆ. ಹುಡುಕಿ ಅಥವಾ ನಿಮ್ಗೆ ಹಾಗೆ ಅಂದರೆ ಅಲ್ಲೇ ಗೈಡ್ ಮಾಡೋಕ್ಕಿರ್ತಾರೆ ಸೇಲ್ಸ್ ಪರ್ಸನ್ಸ್, ಅವ್ರನ್ನ ನೀವು ಕೇಳಿ ನನಗೆ ಎಲ್ ಸೈಜ್ ಬೇಕು ಅಥವಾ XL ಸೈಜ್ ಬೇಕು ಅಂದಾಗ ನಿಮಗೆ ಸೇಮ್ ಕಲರಲ್ಲಿ ಇವಾಗ ಯಾವುದೋ ಒಂದು ಕಲರ್ ಇಷ್ಟ ಆಗಿರುತ್ತೆ, ಸಪೋಸ್ ಇವಾಗ ಬ್ಲೂ ಕಲರ್ ಅಥವಾ ಈ ಪಿಂಕ್ ಕಲರ್ ಇಷ್ಟ ಆಗಿರುತ್ತೆ, ಇದರಲ್ಲಿ ನಿಮಗೆ ಎಲ್ ಸೈಜ್ ಇತ್ತು ಬಟ್ XL ಬೇಕಿರುತ್ತೆ, ಅವಾಗ ನೀವು ಅವ್ರನ್ನ ಹೇಳಿದಾಗ ಅವ್ರು ಅಲ್ಲೇ ಹುಡುಕಿ ಕೊಡ್ತಾರೆ ನಿಮಗೆ XL ಇದು ತೊಗೊಳ್ಳಿ ಮೇಡಮ್ ಅಂತ. ಏನೋ ಡ್ಯಾಮೇಜಸ್ ಇದ್ದರೂ ಕೂಡ ಅದೇ ಸೇಲ್ಸ್ ಪರ್ಸನ್ ಬಿಲ್ ಮಾಡ್ಸಿದ ಮೇಲೆ ನಿಮಗೆ ಅಲ್ಲಿ ಅವರು ತೋರಿಸಿ ಅಲ್ಲೇ ಸ್ಟಿಚ್ ಮಾಡಿಸಿ ಕೊಡ್ತಾರೆ. ಸೊ ಇಷ್ಟು ಚೆನ್ನಾಗಿ ಅಲ್ಲಿ ಅಂದರೆ ಸರ್ವಿಸ್ ತುಂಬ ಚೆನ್ನಾಗಿದೆ ಡಾರ್ಕ್ ಸರ್ಕಲ್ಸಲ್ಲಿ. ಇನ್ನು ಮುಂಚೆ ಶಾಪಿಂಗ್ ಮಾಲ್ ಅಂತ ಕರೀತಿದ್ರು, ಅಂದರೆ ಸೌತ್ ಇಂಡಿಯಾ ಶಾಪಿಂಗ್ ಮಾಲ್ ಅಂತ ಇತ್ತು, ನೇಮ್ ಎಲ್ಲ ಚೇಂಜ್ ಮಾಡಿ ಇವಾಗ ರಿನೋವೇಷನ್ಸ್ ಕೂಡ ಮಾಡಿ ಡ್ರೆಸ್ ಸರ್ಕಲ್ ಅಂತ ಮಾಡಿದ್ದಾರೆ, ಓಕೆನಾ? ಆ್ಯಂಡ್ ಅಡ್ರೆಸ್ ಬೇಕಿದ್ರೆ ನನಗೆ ಪಿಂಗ್ ಮಾಡಿ, ನಾನು ನಿಮಗೆ ಖಂಡಿತವಾಗ್ಲೂ ಅಡ್ರೆಸ್ ಆ್ಯಂಡ್ ಲೊಕೇಶನ್ ಕೂಡ ಕಳಿಸ್ಕೊಡ್ತೀನಿ. ಮೆಸೇಜ್ ಹಾಕಿ ಅಥವಾ ಕಮೆಂಟ್ ಹಾಕಿ ನಾನು ಅವಾಗ ಖಂಡಿತವಾಗ್ಲೂ ನಿಮಗೆ ರಿಪ್ಲೈ ಕೊಡ್ತೀನಿ, ಓಕೆನಾ? ಸೊ ಇದಿಷ್ಟು ನಾನು ಇವಾಗ ರೀಸೆಂಟಾಗಿ ತೊಗೊಂಡಿದ್ದು. ಆ್ಯಂಡ್ ನಾನು ಇವಾಗ ಲಾಸ್ಟ್ ಡಿಸೆಂಬರಲ್ಲಿ ತೊಗೊಂಡಿದ್ದು ಕ್ಲಾತ್ಸ್ ಎಲ್ಲ ಇವಾಗ ಹೇಗಿದೆ ಅಂತ ನಿಮ್ಗೆ ಒಂದ್ಸಲ ಕ್ವಿಕ್ಕಾಗಿ ತೋರಿಸ್ಬಿಡ್ತೀನಿ. ಸೊ ಅದರಲ್ಲಿ ನಿಮ್ಗೆ ಒಂದು ಐಡಿಯಾ ಬರುತ್ತೆ ಅವಾಗಕ್ಕೂ ಇವಾಗಕ್ಕೂ ಹೇಗೆ ಡಿಫ್ರೆನ್ಸ್ ಇದೆ ಅಂತ. ಇದು ಇವಾಗ ಇಷ್ಟು ತೋರಿಸಿದ್ರೆ ನಾನು ಅದು ವಾಶ್ ಮಾಡಿಲ್ಲ, ಇದೆಲ್ಲ ಒನ್ ಟೈಮ್ ಹಾಕಿರೋದು. ಸೊ ವಾಶ್ ಆಗಿ ಇನ್ನೂ ಕ್ಲಾತ್ ಹೇಗಿದೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ, ವೇರ್ ಮಾಡಿ ತೋರಿಸೋ ಜಸ್ಟ್ ರ್ಯಾಂಡಮ್ ಆಗಿ ತೋರಿಸ್ತೀನಿ. ಸೊ ದಟ್ ನಿಮ್ಗೆ ಒಂದು ಐಡಿಯಾ ಬರುತ್ತೆ ನೆಕ್ಸ್ಟ್ ನೀವು ಯಾವ ಥರ ಪರ್ಚೇಸ್ ಮಾಡ್ಬೋದು ಅನ್ನೋದನ್ನೆಲ್ಲ ಗೊತ್ತಾಗುತ್ತೆ, ಓಕೆನಾ? ಸೊ ಫಸ್ಟ್ ಡ್ರೆಸ್ ಬಂದುಬಿಟ್ಟು
ಈ ಎಲ್ಲೋ ಕಲರ್. ಸೊ ಇದರ ಸೈಜ್ ಕೂಡ ಬಂದ್ಬಿಟ್ಟು 40 ಇದೆ, ಅಂದ್ರೆ ಎಲ್ ಸೈಜ್ ಇರುತ್ತೆ. ಸೊ ಇದು ಸೇಮ್, ಇದು ಕೂಡ ಆಫ್ ಸ್ಲೀವ್ಸ್ ಬರುತ್ತೆ. ಅಂಡ್ ಇದು ಒಂದೇ ಏನಂದ್ರೆ ನಾನು ಸ್ಟಿಚ್ ಮಾಡಿಸಿದ್ದೆ ಅಲ್ಲಿ ಸ್ವಲ್ಪ ಟೈಟ್ ಆಗುತ್ತೆ ಅಂತ, ಸೈಜ್ ಸ್ವಲ್ಪ ದೊಡ್ಡದಿಂದ, ಬಟ್ ಅದಾದ್ಮೇಲೆ ಶ್ರಿಂಕ್ ಆಗುತ್ತೆ ಅಂದ್ರೆ ವಾಶ್ ಎಲ್ಲ ಆದ್ಮೇಲೆ ಮತ್ತೆ ಒಂದು ಸ್ವಲ್ಪ ಇದಾಯ್ತು, ಅವಾಗ ನಾನು ಸ್ಟಿಚ್ನ ಬಿಚ್ಚಿಸ್ಕೊಂಡಿದ್ದೆ. ಸೊ ಇದು ಈ ಥರ ಇದೆ, ಇದೊಂಥರ ಗ್ರೀನ್ ಕಲರ್, ಗ್ರೀನ್ ಫ್ಲವರ್ಸ್, ಗ್ರೀನ್ ವಿತ್ ವೈಟ್ ಫ್ಲವರ್ ಎಲ್ಲೋ, ಇದು ತುಂಬ ಚೆನ್ನಾಗಿದೆ. ಇದ್ರದ್ದು ನಾನು ರೀಲ್ಸ್ನ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೀನಿ, ಒಂದ್ಸಲ ಚೆಕ್ ಮಾಡಿ. ಇದಕ್ಕೆ ಪ್ಯಾಂಟ್ ಬಂದ್ಬಿಟ್ಟು ಇದು ಇದೊಂದೇ ಸ್ವಲ್ಪ ಮ್ಯಾಚ್ ಆಗದೆ ಇರೋ ಅಂಥದ್ದು, ಒಂಥರ ಡಿಫ್ರೆಂಟ್ ಆಗಿದೆ, ಅದಕ್ಕೂ ಇದಕ್ಕೂ ಮ್ಯಾಚ್ ಇಲ್ಲ. ಬಟ್ ನನಗೆ ಆ ಟಾಪ್ ಇಷ್ಟ ಆಗಿರೋದ್ರಿಂದ ಇದನ್ನು ತಗೊಂಡಿದ್ದೆ ನಾನು. ನೀವು ಅದನ್ನು ಬೇಕಾದ್ರೆ ಜೀನ್ಸ್ಗೆಲ್ಲ ಕೂಡ ಮ್ಯಾಚ್ ಮಾಡ್ಕೊಬೋದು. ಸೊ ನಾನು ಒಂದೊಂದ್ಸಲ ಜೀನ್ಸ್ಗೆ ಹಾಕೊಳ್ತೀನಿ, ಒಂದೊಂದ್ಸಲ ಹೀಗೆ ವೇರ್ ಮಾಡ್ತೀನಿ ಇಲ್ಲೇ ನಿಯರ್ ಬೈ ಹೋಗೋದಾದರೆ. ಆ್ಯಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಬ್ಲ್ಯಾಕ್. ಇಷ್ಟು ಚೆನ್ನಾಗಿದೆಲ್ಲ, ಸೇಮ್ ಪ್ಯಾಟ್ರನ್, ಅದೇ ನಾನು ಆವಾಗಲೇ ತೋರಿಸಿದ್ನಲ್ಲ ಬ್ಲೂ ಕಲರ್, ಅದೇ ಪ್ಯಾಟ್ರನ್, ಬಟ್ ಇದು ಬ್ಲ್ಯಾಕ್ ಕಲರ್ ಇದೆ. ಬಟ್ ಆಮೇಲೆ ಚಿಕ್ಕ ಚಿಕ್ಕ ಫ್ಲವರ್ಸ್ ಇದೆ, ಗೋಲ್ಡ್ ಇದಿದೆ. ಇದು ಕೂಡ ಆಫ್ ಸ್ಲೀವ್ಸ್ ಈ ಥರ ಬರುತ್ತೆ, ಶೋಲ್ಡರ್ ಆಫ್ ಸ್ಲೀವ್ಸ್ ಥರ ಬರುತ್ತೆ. ಇದು ಕೂಡ ಎಲ್ ಸೈಜಲ್ಲಿ ತೊಗೊಂಡಿದ್ದೆ ನಾನು, ತುಂಬ ಚೆನ್ನಾಗಿದೆ, ತುಂಬ ಸಾಫ್ಟ್, ಇವಾಗ ವಾಶ್ ಆದಮೇಲೆ ಅಂತೂ ಇನ್ನೂ ಸಾಫ್ಟ್ ಆಗಿದೆ. ಆ್ಯಂಡ್ ಇದಕ್ಕೆ ಪ್ಯಾಂಟ್ ಬಂದುಬಿಟ್ಟು ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಲೈಕ್ ಈ ಥರ ಟೂ ಸ್ಟೆಪ್ಸ್, ಇಲ್ಲೊಂದು ಇಲ್ಲಿ ಗಂಟ ಒಂಥರ ಆಫ್ ಇರುತ್ತೆ, ಇಲ್ಲಿಂದ ಹಿಂಗೆ. ಇವಾಗ ಹೊಸ ಟ್ರೆಂಡ್ ಬಂದಿದೆ ಗೊತ್ತಾ, ಮಿಡಿ ಟೈಪ್, ಮಿಡಿ ಜೊತೆ ಮೇಲೆ ಟಾಪ್ ಹಾಕ್ಕೊಳ್ಳೋದು, ಆ ಥರ ಆಗುತ್ತೆ ಇದು, ಆ ಥರ ಕಾಣಿಸುತ್ತೆ ಆ್ಯಕ್ಚುಲಿ ನೀವು ವೇರ್ ಮಾಡಿದಾಗ. ಬಟ್ ಇದು ಆ್ಯಕ್ಚುಲಿ ಪ್ಯಾಂಟ್ ಇರುತ್ತೆ, ತುಂಬ ಚೆನ್ನಾಗಿದೆ. ಇದು ಕೂಡ ಇದೊಂಥರ ಡಿಫ್ರೆಂಟ್ ಟ್ರೆಂಡಿಂಗ್ ಆಗಿದೆ. ನನಗೆ ಬ್ಲ್ಯಾಕ್ ಇದು ಆಫೀಸ್ಗೆ ಹೋಗೋಲ್ಲ, ಅವಾಗ ವೇರ್ ಮಾಡ್ತಾ ಇದ್ದೆ. ಆ್ಯಂಡ್ ಲಾಸ್ಟ್ ಒನ್ ಬಂದುಬಿಟ್ಟು ಸೇಮ್ ಪ್ಯಾಟ್ರನ್ ಬಟ್ ರೆಡ್ ಕಲರ್, ಆ್ಯಂಡ್ ಡಿಸೈನ್ ಸ್ವಲ್ಪ ಚೇಂಜ್ ಇರುತ್ತೆ. ಇಲ್ಲಿ ಮೇಲೆ ಪ್ರಿಂಟೆಡ್ ಇರುತ್ತಲ್ವ, ಅದೆಲ್ಲ ಚೇಂಜಸ್ ಇರುತ್ತೆ ಇದು ಕೂಡ. ಆ್ಯಂಡ್ ಇದು ಕೂಡ ನಾನು ಎಲ್ ಸೈಜ್ ಏನೋ ತೊಗೊಂಡಿದ್ದೆ, ಅದು ಶಿಂಕ್ ಆದಮೇಲೆ ಸ್ವಲ್ಪ ಇದಾಯಿತು, ಮತ್ತೆ ರಿಮೂವ್ ಮಾಡಿಕೊಂಡೆ ನಾನು. ಇದಕ್ಕೆ ಪ್ಯಾಂಟ್ ಕೂಡ ಸೇಮ್ಗೆ ಇರುತ್ತೆ, ಬ್ಲ್ಯಾಕ್ ಪ್ಯಾಂಟ್ ತೋರಿಸಿದ್ನಲ್ಲ ಅದೇ ಥರ. ಈ ಥರ ಇಲ್ಲೊಂದು ಸ್ಟೆಪ್, ಇಲ್ಲೊಂದು ಸ್ಟೆಪ್, ಒಂಥರ ಚೆನ್ನಾಗಿದೆ ಡಿಫ್ರೆಂಟಾಗಿ. ಸೊ ಇದೇನಂದರೆ 1110ಗೆ 3 ಡ್ರೆಸ್ಸಸ್ ವಿತ್ ಪ್ಯಾಂಟ್ ಬರೋದು ತುಂಬ ಕಡಿಮೆ. ಇವಾಗ ಇದನ್ನು ನೀವು, ಇವಾಗ ನಾನು ಹಾಕಿರೋಂಥ ಇವಾಗ ಪಿಂಕ್ ಕಲರೇ ಆಗಿರ್ಬೋದು, ಇದನ್ನು ನಾನು ವೈಟ್ ಲೆಗ್ಗಿನ್ಸ್ಗೆ ವೇರ್ ಮಾಡ್ಬೋದು, ಅಥವಾ ನಾನು ಜೀನ್ಸ್ಗೂ ಕೂಡ ವೇರ್ ಮಾಡ್ಬೋದು. ಆ್ಯಂಡ್ ಇವನ್ ಬ್ಲೂ ಕೂಡ ನಾನು ಜೀನ್ಸ್ಗೆ ವೇರ್ ಮಾಡ್ಬೋದು, ಅಥವಾ ಗೋಲ್ಡ್ ಕಲರ್ ಲೆಗ್ಗಿನ್ಸಿಗೆ ವೇರ್ ಮಾಡ್ಬೋದು. ಇಸ್ತಾ ಕಲರ್ ಇತ್ತಲ್ವ, ಆ ಡ್ರೆಸ್ ಕೂಡ ನಾನು ಜೀನ್ಸಿಗೆ ವೇರ್ ಮಾಡ್ಬೋದು. ಸೊ ಈ ಥರ ನಾನು ಜೀನ್ಸ್ಗೂ ಮ್ಯಾಚ್ ಮಾಡ್ಕೋಬೋದು, ಆ್ಯಂಡ್ ನಾವು ಮಾಮೂಲಿ ಬೇಕಾದ್ರೆ ಟ್ರೆಡಿಷ್ನಲ್ ಆಗಿ ಅದೇ ಪ್ಯಾಂಟ್ಗೂ ಕೂಡ ಮ್ಯಾಚ್ ಮಾಡ್ಕೋಬೋದು. ಸೊ ವರ್ತ್ ಅಲ್ವಾ, 1110ಗೆ 3 ಪ್ಲಾಜೋ ಪ್ಲಾನ್ಸ್ 3 ಸೆಟ್ಸ್ ಬರೋದು ತುಂಬ ವರ್ತ್. ಸೊ ನಾನು ಡೈಲಿ ರೆಕಮೆಂಡ್ ಮಾಡ್ತೀನಿ, ಒಂದ್ಸಲ ಹೋಗಿ ವಿಸಿಟ್ ಮಾಡಿ, ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಬಜೆಟ್ ನೋಡ್ಕೊಳ್ಳಿ, ನೀವೇನು ಸ್ಯಾರೀಸ್ ಎಲ್ಲ ಇದೆ, ಏನೋ ಫಂಕ್ಷನ್ಸ್ ಇರುತ್ತೆ, ಮದುವೆ ಇರುತ್ತೆ ಅಂದಾಗಲೂ ಕೂಡ ನೀವು ಹೋಗಿ ವಿಸಿಟ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅಲ್ಲಿ ಯಾವ ಥರ ಹೇಗೆ ಅಂತಲ್ಲ. ಸೊ ನಿಮಗೆ ಎಲ್ಲ ರೇಂಜಿಂದ ಇರುತ್ತೆ, 350-400 ರೇಂಜಿಂದ ಸ್ಟಾರ್ಟ್ ಆಗೋದು. ನಿಮಗೆ ಎಷ್ಟೊಂದು ತುಂಬ ಕಾಸ್ಟ್ಲಿ ಸ್ಯಾರೀಸ್ ಕೂಡ ಇದೆ. ಸೊ ಒಂದ್ಸಲ ಟ್ರೈ ಮಾಡಿ. ಆ್ಯಂಡ್ ಮೆನ್ಸ್ಗೂ ಕೂಡ ಇದೆ, ಮೆನ್ಸ್ಗೂ ಕೂಡ ಬ್ಲೇಜರ್ಸ್ ಇದೆ, ಆಮೇಲೆ ಶರ್ಟ್ಸ್ ಇದೆ, ಒಳ್ಳೊಳ್ಳೆ ಕ್ವಾಲಿಟಿ ಶರ್ಟ್ಸ್ ಇದೆ, ಎಲ್ಲ ಥರದ್ದು ಇದೆ. ಸೊ ಅದನ್ನೊಂದು ಟೀ ಶರ್ಟ್ಸ್ ಇದೆ, ತುಂಬ ಚೆನ್ನಾಗಿದೆ ಟೀ ಶರ್ಟ್ಸ್ ಎಲ್ಲ. ಆ್ಯಕ್ಚುಲಿ ನಮ್ಮ ಅಪ್ಪನಿಗೆ, ನನ್ನ ಹಸ್ಬೆಂಡ್ಗೆ ಎಲ್ಲೂ ನಾನು ಅಲ್ಲೇ ಟೀ ಶರ್ಟ್ಸ್ ಎಲ್ಲ ಮೊನ್ನೆ ತೊಗೊಂಡ್ವಿ. ಸೊ ನಾನು ಯಾವತ್ತಾದರೂ ಫ್ರೀ ಇದ್ದಾಗ ನಾನು ಒಂದ್ಸಲ ನಮ್ಮ ಅಪ್ಪ ಮನೆಗೆ ಹೋದಾಗ ನಮ್ಮ ಅಪ್ಪ ತೊಗೊಂಡಿದ್ದ ಶರ್ಟ್ಸ್ ತೋರಿಸ್ತೀನಿ, ಯಾಕಂದ್ರೆ ಅದು ತುಂಬ ಚೆನ್ನಾಗಿದೆ. 1000-1200 ರೇಂಜ್ ಇತ್ತು ಶರ್ಟು ಎರಡು, ಬಟ್ ಅದು ಕಲರ್ಸ್ ಮಾತ್ರ ಸಕ್ಕತ್ತಾಗಿದೆ, ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ಟೀ ಶರ್ಟ್ ಕೂಡ ನೋಡಿ ತೊಗೊಂಡಿದ್ದೆ, ಅದು ಕೂಡ ತುಂಬ ಚೆನ್ನಾಗಿದೆ. ಸೊ ಯಾವತ್ತಾದರೂ ಅದನ್ನು ಬೇಕಾದ್ರೆ ನಾನು ತೋರಿಸ್ತೀನಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ, ಒಂದ್ಸಲ ವಿಸಿಟ್ ಮಾಡಿ. ಆ್ಯಂಡ್ ಏನಾದರೂ ಅಡ್ರೆಸ್ ಬೇಕು ಅಥವಾ ಏನಾದರೂ ಕಮೆಂಟ್ ಏನಾದರೂ ಇತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ, ಓಕೆನಾ? ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮತ್ತೆ ಸಿಗ್ತೀನಿ ನಾಳೆ ಹೊಸ ವಿಡಿಯೋ ಜೊತೆಗೆ. ಲಾಟ್ಸ್ ಆಫ್ ಲವ್, ಬಾಯ್ ಬಾಯ್.